ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಕುಕನೂರು ಪಟ್ಟಣದಲ್ಲಿ ಕನ್ನಡ ಪರ ಸಂಘಟನೆ ರೈತ ಸಂಘದಿಂದ ಪ್ರೊಟೆಸ್ಟ್. ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆ ವಿರೋಧ ಮಾಡಿ ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕು ಪಟ್ಟಣದಲ್ಲಿ ರೈತರ ಹಕ್ಕು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಕನ್ನಡ ಪರ ಸಂಘಟನೆಗಳಿಂದ ಕುಕನೂರು ಪಟ್ಟಣದ ಅಂಬೇಡ್ಕರ್ ವೃತ್ತದಿಂದ ವೀರಭದ್ರಪ್ಪ ವೃತ್ತದ ತನಕ ಪ್ರತಿಭಟನೆ ನಡೆಸಲಾಗಿದೆ. ಈ ವೇಳೆಯಲ್ಲಿ ಕಾವೇರಿ ಕನ್ನಡಿಗರ ಜೀವನಾಡಿ ಜೀವನದಿ ನಮ್ಮ ರೈತರ ಹಿತವನ್ನ ಬಲಿಕೊಟ್ಟು ತಮಿಳುನಾಡಿಗೆ ನೀರು ಬಿಡಬಾರದು ಅಂತ ಪ್ರತಿಭಟನೆ ಮಾಡಲಾಗಿದೆ. ನಂತರ ತಹಶೀಲ್ದಾರ್ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಗಿದೆ. ಹಲವಾರು ಸಂಘಟನೆಯಿಂದ ಇವತ್ತು ಪತ್ರ ಕರ್ನಾಟಕ ಎಚ್ಚರ ಬಳಸ್ತಾ ಇದ್ದೇವೆ. ಒಂದು ವೇಳೆ ಏನಪ್ಪ ಅಂದ್ರೆ ನೀರು ಬಿಟ್ಟಿದ್ದೆ, ಇವತ್ತು ಟಿಎಂಸಿ ಬರ್ತಾರ, ನಾಳೆ ಎಸ್ಎಂಸಿ ಬರ್ತಾರ, ಹಿಂಗ ಇರದ ಎಲ್ಲ ನೀರನ್ನು ತಮಿಳುನಾಡಿಗೆ ಹರಿಸಿದ್ರೆ ನಾವೇನಪ್ಪ ಕರ್ನಾಟಕ ಜನ ಇವತ್ತೇನಪ್ಪ ಬರಗಾಲ ಒಂದು ಬಿದ್ದಿದ್ದರಿಂದ ಇವತ್ತು ಅದಕ್ಕೆ ಬರ ಪರಿಹಾರ ಕೂಡ ಸಾರಬೇಕಾಗಿತ್ತು. ಇನ್ನು ಇಲ್ಲಿವರೆಗೆ ಆದರೂ ಸರ್ಕಾರ ಕಣ್ಮುಚ್ಚಿ ಕುಂತಿದೆ. ಅದಕ್ಕೆ ದಯವಿಟ್ಟು ಏನಪ್ಪ ರೈತರಿಗೆ ಬರ ಪರಿಹಾರ ಕೂಡ ಘೋಷಣೆ ಮಾಡಬೇಕು. ಮತ್ತೇನಪ್ಪ ಅಂದ್ರ ಈ ಕಾವೇರಿ ನೀರನ್ನು ತಮಿಳುನಾಡಿಗೆ ಬಿಡುವುದನ್ನು ನಿಲ್ಲಿಸಬೇಕೆಂದು ನಮ್ಮ ರೈತ ಸಂಘಟನೆಗಳು ಮತ್ತು ಏನಪ್ಪ ಕರ್ನಾಟಕ ರಕ್ಷಣೆ ವೇದಿಕೆ ಸಂಘಗಳು ಹಲವಾರು ಸಂಘಟನೆಗಳು ಕೂಡಿ ರೈತರು ಸಾರ್ವಜನಿಕರು ಇನ್ನೊಂದು ಎಲ್ಲ ಸಂಘಟನೆಗಳು ಇವತ್ತೇನಪ್ಪ ಹೋರಾಟ ಮಾಡ್ತಿದ್ದೇವೆ. ನೀರೈತೋ ಇಲ್ಲೋ ಅಂತ ವಿಚಾರ ಮಾಡಿ ಬೇರೆ ರಾಜ್ಯಕ್ಕೆ ನೀರು ಕೊಡ್ಬೇಕು. ನಮ್ಮ ರಾಜ್ಯದಾಗ ಕುಡಿಯಕ್ ನೀರಿಲ್ಲ ಅಂತವ್ರಾಗಿ ಇವ್ರು ಬೇರೆ ರಾಜ್ಯಕ್ಕೆ ನೀರು ಕೊಡ್ಬೇಕು ಅಂದಪ್ಪ ಅಂತಂದ್ರ ನಮ್ಮ ಇಲ್ಲಿ ಇರ್ತಕ್ಕಂಥ ರೈತರಿಗೂ ನೀರಿಲ್ಲ. ಈಗ ನೆಲ್ಲತ್ತು ಟೈಮು ನೀರು ಬಿಡಲ್ಲ ಅಂತದ್ರಲ್ಲಿ ಇವರು ಬೇರೆ ರಾಜ್ಯಕ್ಕೆ ನೀರು ಕೊಟ್ಕೊಂಡಪ್ಪ ಅಂತಂದ್ರೆ ನಮ್ಮ ಇಲ್ಲಿ ಕರ್ನಾಟಕದ ರೈತರು ಉಳಿಬೇಕು ಸಾಯ್ಬೇಕು. ಅದಕ್ಕೆ ಇವತ್ತು ನಾವು ಮುಖ್ಯಮಂತ್ರಿಗಳಿಗೆ ಇವತ್ತು ಮನವಿ ಏನಕ್ಕೆ ಸಲ್ಲಿಸಿದ್ದೀವಿ ಅಂತಂದ್ರೆ ನೀರು ಬಿಡಬಾರದು ಅನ್ನೋದಕ್ಕೋಸ್ಕರ ನಾವು ಮನವಿ ಸಲ್ಲಿಸಕತ್ತೀವಿ. ಕರ್ನಾಟಕ ಬಂದ್ ಮಾಡಿದ್ದೀವಿ, ಅದನ್ನ ಪರಿಗಣಿಸಿ ಮಾನ್ಯ ಮುಖ್ಯಮಂತ್ರಿಗಳು ಬೇರೆ ರಾಜ್ಯಕ್ಕೆ ನಮ್ಮ ಡ್ಯಾಮಿನಿಂದ ನೀರು ಬಿಡುವಂಗಿಲ್ಲ ಅಂತ ನಾವು ಒಂದು ಕಟ್ಟಪ್ಪಣೆಯನ್ನು ಮಾಡಿದ್ದೇವೆ. ಒಂದು ವೇಳೆ ಬಿಟ್ಟಿದ್ದೆ ಆಮೇಲೆ ಮುಂದಿನ ರೈತಂಗ ಸೇರಿಕೊಂಡು ಒಂದು ಹೋರಾಟವನ್ನು ಹಂಚಿಕೊಂಡು ಮತ್ತೆ ಶೀಘ್ರದಲ್ಲಿ ಬಂದ್ ಮಾಡಬೇಕು. ಶೀಘ್ರದಲ್ಲಿ ಬಂದ್ ಮಾಡದೆ ಇದ್ದಲ್ಲಿ ಮುಂದಿನ ಜನ್ಮದಲ್ಲಿ ಹೋರಾಟ ಮಾಡ್ತೀವಿ. ಆಮೇಲೆ ಇವತ್ತು ಏನಾಗಿದೆ ಅಂತ ಫೋನ್ ಹಾಕಿದಾಗ ಇವತ್ತು ಎಷ್ಟೋ ಒಂದು ಪ್ರತಿಭಟನೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಯುವ ಸೈನ್ಯ ಜಿಲ್ಲಾ ಅಧ್ಯಕ್ಷ ಚಂದ್ರಕಾಂತ ದೊಡ್ಡಮನಿ, ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೊಳೂರ, ಜಿಲ್ಲಾಧ್ಯಕ್ಷ ಬಸವರಾಜ್ ಹೂಗಾರ್, ತಾಲೂಕು ಅಧ್ಯಕ್ಷ ಹನುಮಂತಪ್ಪ ಮುತ್ತಾಳ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಅಂದಪ್ಪ ಕೊಳೂರ, ಕೊಪ್ಪಳ, ಐಜಿ ನ್ಯೂಸ್.